ಎಲ್ಲಿರುವರಯ್ಯಾ ರಾಕ್ಷಸರು ಎಲ್ಲಿರುವರಯ್ಯಾ ನಮ್ಮೊಳಗೆ ಅವಿತಿರುವರಯ್ಯಾ ಎಲ್ಲಿರುವರಯ್ಯಾ ರಾಕ್ಷಸರು ಎಲ್ಲಿರುವರಯ್ಯಾ ನಮ್ಮೊಳಗೆ ಅವಿತಿರುವರಯ್ಯಾ ರೋಷ ದ್ವೇಷಾದಿ ಅರಿಷಡ್ವರ್ಗಗಳು ರೋಷ ದ್ವೇಷಾದಿ ಅರಿಷಡ್ವರ್ಗಗಳು ಅಷ್ಟಮದಂಗಳೇ ರಾಕ್ಷಸರಯ್ಯಾ ಅಷ್ಟಮದಂಗಳೇ ರಾಕ್ಷಸರಯ್ಯಾ ಎಲ್ಲಿರುವರಯ್ಯಾ ಶರಣರು ಎಲ್ಲಿರುವರಯ್ಯಾ ಎಲ್ಲಿರುವರಯ್ಯಾ ಶರಣರು ಎಲ್ಲಿರುವರಯ್ಯಾ ನಮ್ಮೊಳಗೆ ಅವಿತಿರುವರಯ್ಯಾ ನಮ್ಮೊಳಗೆ ಅವಿತಿರುವರಯ್ಯಾ ಪ್ರೀತಿ ದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಪ್ರೀತಿ ದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಶರಣತನ ಪಡೆವ ಗುಣಗಳಯ್ಯ ಶರಣತನ ಪಡೆವ ಗುಣಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಎಲ್ಲಿರುವರಯ್ಯ ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ರೋಷ ದ್ವೇಷಾದಿ ಹರಿಷಡ್ವರ್ಗಂಗಳು ಅಷ್ಟಮದಂಗಳೇ ರಾಕ್ಷಸರಯ್ಯ 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 ಎಲ್ಲಿರುವರಯ್ಯ ಶರಣರು ಎಲ್ಲಿರುವರಯ್ಯ ಶರಣರು ಎಲ್ಲಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ಪ್ರೀತಿ ದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಪ್ರೀತಿ ದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಶರಣತನ ಪಡೆವ ಗುಣಗಳಯ್ಯ ಶರಣತನ ಪಡೆವ ಗುಣಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಎಲ್ಲಿರುವರಯ್ಯ 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 ರಾಕ್ಷಸರು ನಮ್ಮೊಳಗೆ ಅರಿತಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ರೋಷ ದ್ವೇಷಾದಿ ಅರಿಷಡ್ವರ್ಗಂಗಳು ರೋಷ ದ್ವೇಷಾದಿ ಅರಿಷಡ್ವರ್ಗಂಗಳು ಅಷ್ಟಮದಂಗಳೇ ರಾಕ್ಷಸರಯ್ಯ ಅಷ್ಟಮದಂಗಳೇ ರಾಕ್ಷಸರಯ್ಯ ಎಲ್ಲಿರುವರಯ್ಯ ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ 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 ಶರಣರು ಎಲ್ಲಿರುವರಯ್ಯ ನಮ್ಮ ಶರಣರು ನಮ್ಮೊಳಗೆ ಅವಿತಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ಪ್ರೀತಿದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಪ್ರೀತಿದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಶರಣತನ ಪಡೆವ ಗುಣಗಳಯ್ಯ ಶರಣತನವ ಪಡೆವ ಗುಣಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಎಲ್ಲಿರುವರಯ್ಯ ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ರೋಷ ದ್ವೇಷಾದಿ ಹರಿಷಡ್ವ
ವರ್ಗಂಗಳು ಅಷ್ಟಮದಂಗಳೇ ರಾಕ್ಷಸರಯ್ಯ ಅಷ್ಟಮದಂಗಳೇ ರಾಕ್ಷಸರಯ್ಯ ಎಲ್ಲಿರುವರಯ್ಯ ನಮ್ಮ ಶರಣರು ಎಲ್ಲಿರುವರಯ್ಯ ನಮ್ಮ ಶರಣರು ನಮ್ಮೊಳಗೆ ಅವಿತಿರುವರಯ್ಯ ಪ್ರೀತಿ ದಯೆ ಕರುಣೆ ವಿನಯಾದಿ ಸಾತ್ವಿಕ ಗುಣಗಳೇ ಶರಣತನ ಪಡೆವ ಗುಣಗಳಯ್ಯ ಶರಣತನ ಪಡೆವ ಗುಣಗಳಯ್ಯ ಶರಣತನ ಪಡೆವ ಗುಣಗಳಯ್ಯ ಅಪ್ರತಿಮ ಚೇತನ 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 ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹದ್ದು ರಾಕ್ಷಸ ಗುಣ ಮತ್ತು ಸಾತ್ವಿಕ ಗುಣ ಅತಿ ನಿಮಗೆ ಸುಲಭವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ದುಡಿಯದೆಯೇ ಊಟ ಮಾಡುವವರು ಧನುಜರು ದುಡಿಯದೆಯೇ ಬೆವರಿಳಿಸದೆ ದುಡಿಯದೆ ಊಟ ಮಾಡುವವರು ಧನುಜರು ರಾಕ್ಷಸರು ದುಡಿದು ಉಣುವವರು ಮನುಜರು ದುಡಿದು ಉಣುವವರು ಬೆವರಿಳಿಸಿ ದುಡಿದು ಉಣುವವರು ಮನುಜರು ಬೆವರಿಳಿಸಿ ದುಡಿದು ಉಣುತ ದಾಸೋಹಿಸುವವರು ಶರಣರು ಶರಣರು ಮನುಷ್ಯರಲ್ಲಿ ಮೂರು ವರ್ಗ ಇಂಥ ಒಂದು ಸ್ವಭಾವವನ್ನು ಕಥೆಗಳ ಮೂಲಕವಾಗಿ ಕಾಲಕ್ಷೇಪ ಮಾಡುವ ಸಲುವಾಗಿ ಪುರಾಣದಲ್ಲಿ ಪ್ರವಚನಕಾರರು ಅನೇಕ ಈ ಸುಳ್ಳಿನ ಸರಮಾಲೆಯ ಕಥೆಗಳನ್ನು ಕಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಆ ಪುರಾಣಗಳಲ್ಲಿ ಅದಕ್ಕಾಗಿಯೇ ನಮ್ಮ ವಚನಕಾರರು ಅವೆಲ್ಲವನ್ನು ತಿರಸ್ಕರಿಸಿದರು ವೇದವೆಂಬುದು ಓದಿನ ಮಾತು ಪುರಾಣವೆಂಬುದು ಪುಂಡರ ಗೋಷ್ಠಿ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ತರ್ಕವೆಂಬುದು ಟಗರ ಹೋರಾಟೆ ಇವೆಲ್ಲವನ್ನು ಬಸವಾದಿ ಪ್ರಮತರು ತಿರಸ್ಕರಿಸ್ತಾರೆ ಅಂದರೆ ಮನುಷ್ಯನಲ್ಲಿ ಸಾತ್ವಿಕ ಗುಣಗಳು ಬೆಳೆಯಬೇಕಾಗಿದ್ದರೆ ಮೊತ್ತ ಮೊದಲು ಕಾಯಕ ಮಾಡಬೇಕು ಕಾಯಕರಹಿತ ಜೀವನ ಎಂದರೆ ಅದು ದುಷ್ಟ ಗುಣಗಳ ಸಂಗ್ರಹ ಆಲಯ ಕಾಯಕ ಮಾಡದೆಯೇ ಊಟ ಮಾಡುವಂತಹ ವ್ಯಕ್ತಿಯ ಮನಸ್ಸು ಎಂದು ಪರಿಶುದ್ಧವಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಬಸವಣ್ಣವರು ಅರ್ಥ ಮಾಡಿಕೊಂಡಿದ್ದರು ಅದಕ್ಕಾಗಿ ಕಾಯಕ ತತ್ವವನ್ನು ಮೊತ್ತ ಮೊದಲು ಜಗತ್ತಿಗೆ ತೋರಿಸಿಕೊಟ್ಟಂಥ ವ್ಯಕ್ತಿಗಳು ನೀವು ಪ್ರತಿಯೊಬ್ಬ ಶರಣರ ಹೆಸರನ್ನು ನೋಡಿಕೊಳ್ಳ್ರಿ ಮೊದಲು ಕಾಯಕದ ಹೆಸರು ನಂತರ ಅವರ ಹೆಸರು ಹಡಪದ ಅಪ್ಪಣ್ಣ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಮೂಳಿಗೆಯ ಮಾರಯ್ಯ ಪ್ರತಿಯೊಬ್ಬರ ಉದ್ಯೋಗ ಕಾಯಕ ಮೊದಲು ನಂತರ ಆ ವ್ಯಕ್ತಿ ಹೆಸರು ಇದು ಬಸವಣ್ಣನವರು ನಮ್ಮ ಜಗತ್ತಿಗೆ ಕೊಟ್ಟಂಥ ಒಂದು ವಿಶಿಷ್ಟವಾದ ಪರಿಕಲ್ಪನೆ ನಾನಿಲ್ಲಿ ರಾಕ್ಷಸರ ಬಗ್ಗೆ ವಿಷಯ ಬರುತ್ತದೆ ಎಲ್ಲಿರುವರೆಯ ರಾಕ್ಷಸರು ಮನುಷ್ಯ ದುರ್ಗುಣ ಮತ್ತು ಸುಗುಣಗಳ ಒಂದು ಮೊತ್ತ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಅವನಲ್ಲಿ ಒಳ್ಳೆಯ ಗುಣಗಳು ಇರ್ತವೆ ಕೆಟ್ಟ ಗುಣಗಳು ಇರ್ತವೆ ಒಂದು ಉದಾಹರಣೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಗಾಂಧೀಜಿಯನ್ನು ನಾವು ಮಹಾತ್ಮನೆಂದು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅವನು ಮೊದಲು ಗೃಹಸ್ಥನಾಗಿದ್ದಾಗ ತನ್ನ ಬಾಲ್ಯದ ಸಂದರ್ಭದಲ್ಲಿ ಅಪ್ಪರ ಜೇಬರಿಯಿಂದ ಹಣವನ್ನು ಕಳ್ಳತನ ಮಾಡಿದ ಮದುವೆಯಾಯಿತು ಹೆಂಡತಿಯನ್ನು ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ಕೈಯಿಂದ ಕೋಲಿನಿಂದ ಹೊಡಿತಾ ಇದ್ದ ರಾಕ್ಷಸಿ ಪ್ರವೃತ್ತಿಯನ್ನು ತೋರ್ತಾ ಇದ್ದ ಮಹಾತ್ಮ ಗಾಂಧೀಜಿ ತಪ್ಪು ಅರಿವಾಯಿತು ಬಿಟ್ಕೊಟ್ಟ ಅಂದರೆ ತಪ್ಪನ್ನು ತಿದ್ದುಕೊಳ್ಳುವ ಮನುಷ್ಯ ನಿಜವಾಗಿ ಶರಣನಾಗುತ್ತಾನೆ ನಾನು ಮಾಡಿದ್ದು ತಪ್ಪೇ ಅಲ್ಲ ಎಂದು ತಿಳಿದುಕೊಂಡು ಪುನಃ ಮಾಡುವಂಥ ವ್ಯಕ್ತಿಗಳು ರಾಕ್ಷಸರಾಗುತ್ತಾರೆ
ಈಗಿಲ್ಲೇ ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ ರಾಕ್ಷಸರು ಎನ್ನುವಂತ ಮಾತಿನಲ್ಲಿ ನಾನು ಹೇಳುವಂತದ್ದು ನಮ್ಮೊಳಗೆ ಅವಿತಿರುವರಯ್ಯ ನಮ್ಮೊಳಗೆ ಅವಿತಿರುವರಯ್ಯ ಅಂಗುಲಿಮಾಲ ಒಬ್ಬ ದುಷ್ಟ ನಿಜ ಬುದ್ಧ ಶಿಷ್ಟ ದಾರ್ಶನಿಕ ಆ ಶಿಷ್ಟ ದಾರ್ಶನಿಕನ ಕಂಡಾಗ ಆ ದುಷ್ಟ ಅಂಗುಲಿಮಾಲ ತನ್ನ ಎಲ್ಲ ದುರ್ಗುಣಗಳನ್ನು ಬಿಟ್ಟುಕೊಳ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿಯ ಸಾತ್ವಿಕ ಗುಣಗಳು ಪರೋಕ್ಷವಾಗಿ ಅವನ ಮೇಲೆ ಪ್ರಭಾವ ಬೀರ್ತಾ ಇದ್ದವು ಒಬ್ಬ ಬಸವಣ್ಣ ಸಾವಿರ ಸಾವಿರ ಶರಣರಿಗೆ ಸಾವಿರ ಸಾವಿರ ಕಾಯಕ ಯೋಗಿಗಳಿಗೆ ಆ ಕಾಯಕದ ಮೂಲಕವಾಗಿ ದಾಸೋಹದ ಮೂಲಕವಾಗಿ ಮಾರ್ಗದರ್ಶನ ಮಾಡಿದಾಗ ಎಲ್ಲ ಒಂದು ಶರಣ ಪರಂಪರೆ ಸಾವಿರಾರು ಜನ ಶರಣ ಪರಂಪರೆ ನಮ್ಮಲ್ಲಿ ಪ್ರಾರಂಭ ಆಯಿತು ಒಬ್ಬ ವ್ಯಕ್ತಿ ಸಾತ್ವಿಕ ಗುಣಗಳ ಮೂಲಕವಾಗಿ ಇಡೀ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಕೆಲಸವನ್ನು ಬಸವಾದಿ ಪರಮಾತ್ಮರು ಮಾಡಿದರು ಅದರ ವಿಶೇಷವಾಗಿ ನಮ್ಮ ಬಸವಣ್ಣನವರು ಈಗಿಲ್ಲೇ ನಮ್ಮೊಳಗೆ ಅವಿತಿರುವ ರಯ್ಯ ನಮ್ಮಲ್ಲಿ ಇದ್ದಾರೆ ನಮ್ಮ ಕಾಯದಲ್ಲಿ ಅಡಿಕೊಂಡಿದ್ದಾರೆ ಮನಸ್ಸಿನಲ್ಲಿ ಈ ಮನಸ್ಸು ಎನ್ನುವಂತಹದ್ದು ಏನಿದೆಯಲ್ಲ ಇದು ವಿಶಿಷ್ಟವಾದಂತಹ ಒಂದು ಕಾರ್ಯಾಗಾರ ಇದು ಪ್ರತಿ ಕ್ಷಣ ಕಲ್ಪನೆ ಮಾಡ್ಕೊಳ್ತಾ ಇದೆ ವಿಚಾರ ಮಾಡ್ತಾ ಇದೆ ಭಾವೋನ್ಮಾದ ಪಡಿತಾ ಇದೆ ಒಳ್ಳೆಯದನ್ನು ಸ್ವೀಕಾರ ಮಾಡ್ಕೊಳ್ತಾ ಇದೆ ತನ್ನ ದೈಹಿಕ ಸುಖವನ್ನು ಬಯಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಹಾಗಾದ್ರೆ ಇಲ್ಲೇ ರೋಷ ದ್ವೇಷ ಮನುಷ್ಯನಲ್ಲಿ ಇವು ಸಹಜ ಈ ರೋಷ ದ್ವೇಷಾದಿ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೇನಿದವಲ್ಲ ಈ ಪಂಚೇಂದ್ರಿಯಗಳ ಮೂಲಕವಾಗಿ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳ ಮೂಲಕವಾಗಿ ಈ ಪಂಚೇಂದ್ರಿಯಗಳ ಮೂಲಕವಾಗಿ ಮನುಷ್ಯ ಆಸೆ ಪಡತಾನ ಅವನು ನೋಡಿ ಕೇಳಿ ಆಸೆ ಪಡತಾನ ಅವನು ಪೂರೈಕೆ ಮಾಡಿಕೊಳ್ಳಲು ಸಲುವಾಗಿ ಪ್ರಯತ್ನ ಪಡತಾನ ಒಬ್ಬ ಯುವತಿಯನ್ನು ಕಂಡಾಗ ಸಹಜವಾಗಿ ಒಬ್ಬ ಯುವಕನಿಗೆ ಕಾಮ ಪ್ರಚೋದನೆ ಆಗ್ತಾ ಇದೆ ಕಾಮ ಪ್ರಚೋದನೆ ಆದಾಗ ಇದು ಸಲ್ಲದೇ ಇರುವುದು ಎಂದು ವಿಚಾರ ಮಾಡೋದಿಲ್ಲ ಅವ ಕಾಮಾತುರಾಣಂ ಭಯಂ ಲಜ್ಜಾ ಎನ್ನುವ ರೀತಿಯಲ್ಲಿ ಅಂದ್ರೆ ಆ ಯುವಕ ತನ್ನ ಕಾಮ ತೃಷೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಆ ಯುವತಿಯನ್ನು ಬಳಸಿಕೊಳ್ಳಬೇಕೆನ್ನುವಂಥ ದುಷ್ಟ ಪ್ರವೃತ್ತಿ ಅವನಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅದು ಈಡೇರಲಿಲ್ಲಪ್ಪ ಅಂದರೆ ಆ ಕಾಮ ಕ್ರೋಧವಾಗ್ತಾ ಇದೆ ಆ ಕ್ರೋಧವಾಗಿ ಗುಂಡಾಗ ಸಹಿತ ಆ ಕನ್ನೆ ಇವನಿಗೆ ಒಲಿಯಲಿಲ್ಲ ಅಂದ ಮೇಲೆ ಅದೇ ಕಾಮ ಕ್ರೋಧಗಳು ಮತ್ತಷ್ಟು ಉಲ್ಬಣಗೊಳ್ತಾ ಇದ್ದವೆ ಕಾಮ ಕ್ರೋಧವಾಗುತ್ತದೆ ಆ ಕ್ರೋಧವೇ ಲೋಭವಾಗುತ್ತದೆ ಇದನ್ನು ಏನಾದರೂ ಮಾಡಿ ಪಡೀಲಿಕ್ಕೆ ಬೇಕೆನ್ನುವಂಥ ಒಂದು ಹಠ ಅವನಲ್ಲಿ ಬರ್ತಾ ಇದೆ ಒಂದಿದು ಸೈಕಲ್ ಚೈನ್ ಇದ್ದಂಗೆ ಇದು ಹಂಗೆ ಇದು ಕಾಮ ಕ್ರೋಧ ಲೋಭ ಮೋಹ ಅದನ್ನು ಪಡೆಯಬೇಕು ಆ ಕನ್ಯೆಯನ್ನು ಪಡೆಯಲೇಬೇಕು ಎನ್ನುವಂಥ ದುಷ್ಟ ಬುದ್ಧಿ ಅವನಲ್ಲಿ ಉತ್ಪತ್ತಿ ಆಗ್ತಾ ಇದೆ ಇವತ್ತು ನೀವು ಪತ್ರಿಕೆಯಲ್ಲಿ ಓದ್ತಿದ್ದಾರೆ ಅತ್ಯಾಚಾರಿಗಳು ಈ ರೀತಿ ಮಾಡಿದರು ಆ ಹುಡುಗಿಯನ್ನು ಭೋಗಿಸಿಕೊಂಡು ಅವಳನ್ನು ಕೊಲೆ ಮಾಡುವಂಥ ಪ್ರಸಂಗ ಇದು ಅರಿಷಡ್ವರ್ಗಗಳ ಒಂದು ಪ್ರತಿಕ್ರಿಯೆ ಇದು ಈ ಅರಿಷಡ್ವರ್ಗ ಒಳಗಂಥ ಮನುಷ್ಯ ಅತ್ಯಾಚಾರಿ ಮಾಡುವಂಥ ಮನುಷ್ಯ ತನ್ನ ಸುಖವನ್ನು ಅನುಭವಿಸಿ ಅನ್ಯರಿಗೆ ತೊಂದರೆ ಕೊಟ್ಟು ಜೊತೆ ಮತ್ತೆ ಆ ಕನ್ಯೆಯನ್ನು ಅಥವಾ ಆ ಹುಡುಗಿಯನ್ನು ಕೊಂದು ಹಾಕ್ತಾರ ಇದು ರಾಕ್ಷಸ ಪ್ರವೃತ್ತಿ ಎಲ್ಲಿದೆ ಇದು ಆ ವ್ಯಕ್ತಿಯ ಒಳಗೇ ಇದೆ ಇದು ಆ ವ್ಯಕ್ತಿಯ ಒಳಗೇ ಇದೆ ಇಂಥ ಅನೇಕ ಘಟನೆಗಳು ಕೇವಲ ಇದು ವರ್ತಮಾನ ಕಾಲದಲ್ಲಲ್ಲ ಪ್ರಾಚೀನ ಕಾಲದಲ್ಲೂ ಸಾಕಷ್ಟು ಇದಾವು ಅದಕ್ಕೆ ನೀವೆಲ್ಲ ಅನೇಕ ಉದಾಹರಣೆ ನೋಡಿದಿರಿ ರಾಮಾಯಣದ ರಾವಣ ಪರಸ್ತ್ರೀ ವ್ಯಾಮೋಹಕ್ಕೊಳಗಾದಂಥ ಈ ಮನುಷ್ಯ ಆ ಸೀತೆಯನ್ನು ನಾನು ಮಾಡಿದ ತಪ್ಪು ಎನ್ನುವಂಥ ಗೊತ್ತಿದೆ ಅವನಿಗೆ ಸ್ವತಃ ಅವನ ಹೆಂಡತಿ ಹೇಳ್ತಾರೆ ಸ್ವತಃ ಅವನ ತಮ್ಮನ ವಿಭೀಷಣ ಹೇಳ್ತಾದಾನ ಅಣ್ಣ ನೀ ಮಾಡಿದ ತಪ್ಪು ಅಂತಕೊಂಡು ವಿಭೀಷಣ ಅವನಿಗೆ ತಿಳುವಳಿಕೆ ಕೊಟ್ಟರು ಸಹಿತ ಇಲ್ಲ ನಾನು ಮಾಡುವ ಕರ್ತವ್ಯ ಶ್ರೇಷ್ಠವಾಗಿದೆ ಅಷ್ಟೇ ಅಲ್ಲ ಇದು ಒಪ್ಪಿತವಾಗಿದೆ ಅವಳನ್ನು ಪಡೆದೇ ತೀರುತ್ತೇನೆ ಎನ್ನುವಂಥ ಮನೋಭಾವನೆ ಇವು ಲೋಕದಲ್ಲಿ ಈ ಪ್ರತಿಯೊಂದು ಗಂಡಿಗೂ ಪರಸ್ತ್ರೀ ವ್ಯಾಮೋಹ ಮಾಡುವಂಥ ಒಂದು ಪ್ರವೃತ್ತಿ ಒಳಗೆ ಅವಿತುಕೊಂಡಿರ್ತದೆ ಅದು ಆದರೆ ನೈತಿಕ ಮೌಲ್ಯ ಇರುವಂಥ ಮನುಷ್ಯ ಪ್ರಜ್ಞಾವಂತ ಮನುಷ್ಯ ಅದನ್ನು ವಿಚಾರ ಮಾಡಿ ತಿರಸ್ಕಾರ ಮಾಡ್ತಾನೆ ಅದನ್ನು ಬಸವಾದಿ ಶರಣರು ನಮಗೆ ಕಲಿಸಿಕೊಟ್ಟಿದ್ದಾರೆ ಹಂಗಾರೆ ಇಲ್ಲೇ ಈ ಅತ್ಯಾಚಾರ ಮಾಡುವಾಗಲಿ ಆ ರಾವಣನೇ ಆಗಲಿ ಕೀಚಕನೇ ಆಗಲಿ ಮತ್ತೊಬ್ಬ ವ್ಯಕ್ತಿಯಾಗಲಿ ತಾವು ಮಾಡಿದ ತಪ್ಪನ್ನು ತಿದ್ದುಕೊಂಡಾಗ ಮಾತ್ರ ಪುನಃ ಅವರು ಮನುಷ್ಯರಾಗುತ್ತಾರೆ ತಪ್ಪು ಮಾಡಿಯೇ ಇಲ್ಲ ಎಂದು ಆ ತಪ್ಪನ್ನೇ ಸಾಧಿಸ್ತಾ ಹೋದಾಗ ಅವರು ರಾಕ್ಷಸರಾಗುತ್ತಾರೆ ಇದು ಇತ್ತೀಚೆಗೆ ಆಧುನಿಕ ಕಾಲದಂತೂ ವಿಪರೀತವಾಗಿ ಬೆಳೀತಾ ಇದೆ ಈ ರಾಕ್ಷಸಿ ಪ್ರವೃತ್ತಿ ಬೆಳೆದು 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 ಇಡೀ ಸಮಾಜವನ್ನೇ ಅಸ್ತವ್ಯಸ್ತಗೊಳಿಸ್ತಾ ಇದೆ ಸಮಾಜದ ಆರೋಗ್ಯವನ್ನು ಕೆಡಿಸ್ತಾ ಇದೆ ಅದಕ್ಕಾಗಿ ಬಸವಣ್ಣವರು ಪರಸ್ತ್ರೀ ಛಲ ಬೇಕು ಶರಣಂಗೆ ಪರಸ್ತ್ರೀಯೇ ಒಲ್ಲೆಲೆಂಬ
ನೈತಿಕ ಮೌಲ್ಯಗಳನ್ನು ಬೆಳೆಸುವ ಸಲುವಾಗಿ ಇಡೀ ಜಗತ್ತಿಗೆ ಮಾರ್ಗದರ್ಶಕ ಒಂದು ಸಪ್ತ ಸೂತ್ರಗಳನ್ನು ಅವರು ಬಸವಣ್ಣನವರು ಕೊಟ್ಟಿದ್ದಾರೆ. ನಾನು ಮನುಷ್ಯ ಮನುಷ್ಯನಾಗಿ ಬದುಕಬೇಕಾಗಿದ್ದರೆ ಈ ಏಳು ಸೂತ್ರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಯಾವಪ್ಪ ನಿಮಗೆಲ್ಲ ಗೊತ್ತಿರುವಂಥವೇ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಹೊಳೆಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇವತ್ತು ವಿಶ್ವಸಂಸ್ಥೆಯವರು ಸಹಿತ ಇದರಲ್ಲಿದ್ದ ಅನೇಕ ತತ್ವವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ ಬಸವಣ್ಣವರು. ಈ ತತ್ವ ಪಾಲನೆ ಮಾಡುವಂತಹ ಮನುಷ್ಯರು ಈ ರೋಷ, ದ್ವೇಷ, ಕಾಮ, ವ್ಯಸನ ಎಲ್ಲವನ್ನು ಬಿಟ್ಟುಕೊಡ್ತಾರೆ. ಅದಕ್ಕಾಗಿ ಹೇಳುವಂಥದ್ದು, ಸಪ್ತ ವ್ಯಸನಗಳು, ಅರಿಷಡ್ ವರ್ಗಗಳು, ಅಷ್ಟಮದಂಗಳು, ಅವೇ ನಿಜವಾಗಿ ನಮ್ಮ ರಾಕ್ಷಸರು ಅಂತೇಳಿ. ಸಪ್ತ ವ್ಯಸನಗಳು ಎಂದು ನಿಮಗೆ ಅತಿ ಸುಲಭವಾಗಿ ಹೇಳುವಂಥದ್ದು, ಈಗ ಒಬ್ಬ ಮನುಷ್ಯ ಕುಡಿಯುವ ಚಟ ಇದೆ ಅವಾಗ, ಪರಸ್ತ್ರೀ ವ್ಯಾಮೋಹ ಇದೆ ಅವಾಗ, ಆ ಪರಸ್ತ್ರೀ ವ್ಯಾಮೋಹದ ಒಂದು ವ್ಯಸನ ಅವಾಗ, ಆ ಕುಡಿಯುವುದು ಒಂದು ಚಟ, ಇಸ್ಪಿಟಾಡುವ ಒಂದು ಚಟ, ದೂದಾಡುವೊಂದು ಒಂದು ಚಟ. ಅಷ್ಟೇ ಅಲ್ಲ, ಇದು ಎಲ್ಲ ಕಾಲಕ್ಕಿರುವಂತಹದ್ದೇ. ಇದು ಧರ್ಮರಾಯನಂತಹ ಧರ್ಮರಾಯನ ಸಹಿತ ಪಗಡೆ ಆಡಿ ತನ್ನ ಚಟಕ್ಕೆ ಅಧೀನಾದ, ವ್ಯಸನಕ್ಕೆ ಅಧೀನಾದ, ಅದು ಅವನ ಇಡೀ ಕುಲಕ್ಕೆ ನಾಶವನ್ನು ಉಂಟು ಮಾಡ್ತದೆ. ಅದು ಒಂದು ಪಗಡೆ ಆಡುವ ಧರ್ಮರಾಯನ ವ್ಯಸನ ಇಡೀ ಕುಲವನ್ನೇ ನಾಶದತ್ತ ತರ್ತಾ ಇದೆ. ಅದೇ ರೀತಿಯಾಗಿ ಕೀಚಕ ತನ್ನ ಪರಸ್ಥಿತಿ ವ್ಯಾಮೋಹಕ್ಕೆ ಒಳಗಾಗಿ ಅವ ಸಂಹಾರಕ್ಕೆ ಆಗ್ತದೆ, ಸಂಹಾರ ಆಗ್ತಾರೆ ಭೀಮರ ಕೈಯಿಂದ. ಅಂದರೆ ಮನುಷ್ಯನ ದುಷ್ಟಗುಣಗಳು ಆ ಮಾನವೀಯತೆಯನ್ನು ಕಳಿತಾವು, ಅವರು ರಾಕ್ಷಸರಾಗ್ತಾರ. ಇನ್ನು ಈ ಅಷ್ಟಮದಂಗಳಂತ ಇತ್ತಿತ್ತಲಾಗಿ ವಿಪರೀತವಾಗಿಬಿಟ್ಟಿದೆ. ಇವು ಅಷ್ಟಮದಂಗಳು ಎಂದರೆ ರೂಪ ಮದ, ಯೌವನ ಮದ, ವಿದ್ಯೆ ಮದ, ಧನ ಮದ, ಅಧಿಕಾರ ಮದ, ಇವೆಲ್ಲ ಏನದವಲ್ಲ ಈ ಅಧಿಕಾರ ಮದ, ಆಮೇಲೆ ಇವೆಲ್ಲ ಮದಗಳ ಮೂಲಕವಾಗಿ ನಾನು ಅಧಿಕಾರ ಮದ, ಪರಮದ, ಬೆಂಬಲ. ಅಂದರೆ ನಮ್ಮ ಪರಿವಾರ ಇಷ್ಟು ದೊಡ್ಡದಪ್ಪ, ನಾವು ಇಂಥ ಮನೆ ಅಂದವರು, ನಾವು ಗೌಡ್ರ ಮನೆಯವರು, ನಾವು ಶಾನ್ಭೋಗ್ರ ಮನೆಯವರು, ನಾ ಇಂಥ ದೊಡ್ಡ ಶ್ರೀಮಂತನ ಮಗ ನಾನು. ಇಂಥ ಅಧಿಕಾರ ದರ್ಪದ ಮೂಲಕವಾಗಿ ವಿದ್ಯೆ ಮದ, ನಾನು ಎಮ್ ಎ ಪಿ ಎಚ್ ಡಿ, ನಾನು ಡಾಕ್ಟರ್ ಆಗಿದ್ದೀನಿ, ನನಗೆ ಈ ಕೇಳೋರು ಯಾರಿಲ್ಲ, ಹೇಳೋರು ಯಾರಿಲ್ಲ ಎನ್ನುವಂಥ ಮನೋಭಾವನೆ. ಈ ರೂಪ ಮದ ಹೆಣ್ಮಕ್ಳಲ್ಲಿ ಭಾಳ ಇದೆ, ವಿಶೇಷವಾಗಿ ನಾನು ಭಾಳ ಚಂದದನಿ, ನಾನು ಭಾಳ ಚಂದದನಿ. ಅಂದರೆ ಇಲ್ಲಿ ಇಂಥ ಒಂದು ಮನೋಭಾವನೆ ಇದೆಯಲ್ಲ, ಆ ಮಾನವೀಯತೆಯನ್ನು ಕಳಿತಾವು. ಈ ಮದೋನ್ಮತ್ತನಾದಾಗ ಮನುಷ್ಯ ಮೃಗವಾಗ್ತಾನ. ಮನುಷ್ಯರಲ್ಲಿ ಪ್ರಾಣಿಯ ಗುಣಗಳು ಇವೆ. ಆ ಪ್ರಾಣಿಯ ಗುಣಗಳನ್ನು ಶರಣರೋಪದೇಶದ ಮೂಲಕವಾಗಿ ಅಥವಾ ದಾರ್ಶನಿಕರ ಮಾತುಗಳ ಮೂಲಕವಾಗಿ ನಾವು ಕಳ್ಕೊಂತ ಕಳ್ಕೊತ ಬರಬೇಕು. ಬುದ್ಧನ ಮೂಲಕವಾಗಿ ಹಾಗೆ ಅಂಗುಲಿಮಾಲ ತನ್ನ ದುಷ್ಟವನ್ನು ಕಳ್ಕೊಂಡಲ್ಲ, ಅದೇ ರೀತಿಯಾಗಿ ಕಳ್ಕೊತ ಕಳ್ಕೊತ ಬಂದಾಗ ಆ ಸಾತ್ವಿಕ ಗುಣಗಳು, ಆ ಮಾನವೀಯ ಗುಣಗಳು ಅವನನ್ನು ರಾಕ್ಷಸಿ ಪ್ರವೃತ್ತಿಯಿಂದ ಹಿಂದಕ್ಕೆ 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 ತಳ್ತಾ ಇದ್ದಾವು. ಅಂದರೆ ಇಲ್ಲಿ ಈ ಮತಗಳನ್ನು ನಾವು ದೂರೀಕರಿಸಬೇಕು. ನಿಜವಾಗಿಯೂ ರಾಕ್ಷಸರೆಂದರೆ ಆ ಕೀಚಕ, ರಾವಣ ಇವು ಕಥೆಗಳು. ಆದರೆ ನಿಜವಾಗಿಯೂ ನಾವೇ ರಾಕ್ಷಸರು, ನಾನೇ ರಾವಣ, ನಾನೇ ಕೀಚಕ, ನಾನೇ ಸತ್ಯವಂತ, ನಾನೇ ಬಸವಣ್ಣ, ನಾನೇ ಅಲ್ಲಮ, ನಾನೇ ಐನ್ಸ್ಟೀನ್. ಯಾವಾಗದು ಒಳ್ಳೆಯ ಗುಣಗಳು ಬಂದಾಗ, ದುಷ್ಟ ಗುಣಗಳು ಬಂದಾಗ ನಾನೇ ರಾವಣ, ನಾನೇ ಕೀಚಕ, ಪರಸ್ತ್ರೀ ವ್ಯಾಮೋಹ ಪಟ್ಟರೆ ಅದು ನಾನು ಕೀಚಕ. ಇಂಥ ಒಂದು ಮನೋಭಾವನೆ ಮನುಷ್ಯನಲ್ಲಿ ಇದೆ. ಇವನ್ನ ಬೆಳೆಸಿಕೊಳ್ಬೇಕಾದ್ರೆ, ಉಳಿಸ್ಕೊಳ್ಬೇಕಾಗಿದ್ದಪ್ಪಾರ, ನಾವು ಬೆಳೆದು ಬೆಳಕಾಗಬೇಕಾಗಿದ್ದರೆ ಈ ರಾಕ್ಷಸಿ ಪ್ರವೃತ್ತಿಯನ್ನು, ಅಂದರೆ ಅಷ್ಟಮದಂಗಳನ್ನು, ಸಪ್ತ ವ್ಯಸನಗಳನ್ನು, ಅರಿಷಡ್ ವರ್ಗಗಳನ್ನು ದೂರೀಕರಿಸಬೇಕು. ಆ ದೂರೀಕರಿಸುವುದರ ಮೂಲಕವಾಗಿ ಸಾತ್ವಿಕ ಗುಣಗಳ ಕಡೆಗೆ ಬರಬೇಕು. ಮುಂದಿನ ವಿಚಾರ, ಎಲ್ಲಿರುವರಯ್ಯ ಶರಣರು, ಎಲ್ಲಿರುವರಯ್ಯ. ಆ ಶರಣರ ಗುಣಗಳು ಪ್ರೀತಿ, ದಯೆ, ಸತ್ಯ, ಅಹಿಂಸೆ, ಕರುಣೆ, ಸಹನೆ, ತಾಳ್ಮೆ, ಇಂಥ ಮನೋಭಾವನೆಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇವೆ. ಆದರೆ ನಾವು ಅವ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ. ಈ ಅಷ್ಟಮದಂಗಳ ಮೂಲಕವಾಗಿ ನಾವು ಏನು ಮಾಡ್ತೀವಿ, ನಾವೇ ಶ್ರೇಷ್ಠರು, ನಾನೊಬ್ಬ ಪ್ರತಿಷ್ಠೆಯ ವ್ಯಕ್ತಿ ಆಗಬೇಕು ಎನ್ನುವಂಥ ಒಂದು ಅಹಮಿಕೆಯಲ್ಲಿ ಇವೆಲ್ಲವನ್ನು ನಾನು ಕಳ್ಕೊಳ್ತಿದ್ದೇವೆ. ಒಂದು ಉದಾಹರಣೆ ಕೊಡ್ತೇನೆ. ನಾನೀಗ ಹರಿಹರದಲ್ಲಿ ಒಬ್ಬ ಸುಮಾರು 85 ವರ್ಷದ ಒಬ್ಬ ಜಯಪ್ಪ ಅನ್ನೋ ಮನುಷ್ಯ ಇದ್ದ. ಅವರ ಗೆಳೆಯನ ಮಗ ವಕೀಲಾಗಿದ್ದ, 35 ವರ್ಷದ ಆ ವ್ಯಕ್ತಿ. ಆ 35 ವರ್ಷದ ವ್ಯಕ್ತಿ ವಕೀಲಾದಾಗ ಜಯಪ್ಪ ಎನ್ನುವ 85 ವರ್ಷದ ವ್ಯಕ್ತಿ ನಮ್ಮಪ್ಪನ ಗೆಳೆಯ ಅನ್ನೋದು ಗೊತ್ತಿದೆ. ಇದರಿಗೆ ಬಂದಪ್ಪರ ಆ ವ್ಯಕ್ತಿ ನಮಸ್ಕಾರ ಮಾಡಲಿಲ್ಲ, ಶರಣ ಮಾಡಲಿಲ್ಲ, ಯಾರೂ ವಕೀಲ. ಆವಾಗ ಜಯಪ್ಪನವರಿಗೆ ಗೊತ್ತಾಯಿತು, ಜಯಪ್ಪನವರೇ ಆ ವ್ಯಕ್ತಿಗೆ ನಮಸ್ಕಾರ ಮಾಡಿದರು. ಆವಾಗ ಅವರು ಬಂತು ಅವಾಗ ಯಾರಿಗೆ, ಆ ವಕೀಲನಿಗೆ. ಅವನಿಗೆ ವಕೀಲಿಗೇನು, ನಾನು ವಿದ್ಯೆ ಕಲಿತಿದ್ದೇನೆ, ಎಲ್ ಎಲ್ ಬಿ ಮಾಡಿದ್ದೇನೆ, ಪಾಸ್ ಮಾಡಿದ್ದೇನೆ, ಇವು ಜಯಪ್ಪ ಏನು ಬರೀ 7ನೇ ಕ್ಲಾಸ್ ಓದ್ತಾನಿವ, ದೊಡ್ಡ ಮನುಷ್ಯ ಇರಬಹುದು. ಇದು ವಾಸ್ತವಿಕ ಸತ್ಯ. ಇದು
ಯಾವಾಗ ಈ ಜಯಪ್ಪನವರು ಆ ವಕೀಲರಿಗೆ ನಮಸ್ಕಾರ ಮಾಡಿದ್ರಲ್ಲ ಆ ವಕೀಲ ನಿಜವಾಗಿ ಸಂಪೂರ್ಣ ಪರಿವರ್ತನ ಆದ ಆ ಜಯಪ್ಪನಿಗೆ ಶರಣಾಗತನಾದ ಅಂದ್ರೆ ಸಾತ್ವಿಕ ಗುಣ ಬೆಳೆಯಲಿಕ್ಕೆ ಅವಕಾಶ ಅಲ್ಲಿ ದೊರೆಯಿತು ಇಂತ ಮನೋಭಾವನೆಯಿಂದ ಬಸವಾದಿ ಶರಣರು ಸಹಿತ ಬಸವಣ್ಣನವರು ದೊಡ್ಡವರ ಜೊತೆಗೆ ಹೋಗಲಿಲ್ಲ ಡೋಹರ ಕಕ್ಕನ ಮನೆಗೆ ಹೋಗಿ ಊಟ ಮಾಡಿದರು ಮಾದಾರ ಹಳೆಯನ ಮನೆಗೆ ಹೋದರು ಮೂಳಿಗೆ ಮಾರಯನ ಮನೆಗೆ ಹೋದರು ಅಂದ್ರೆ ತಮಗಿಂತಲೂ ಕೆಳಸ್ತರ ಎಂದು ಎಂದೂ ಅವರು ಹೇಳಲಿಲ್ಲ ಅವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಲ್ಲರೂ ಸಮಾನವಾಗಿ ಕಾಣುವಂತ ಮನೋಭಾವನೆಯನ್ನು ಬೆಳೆಸಿಕೊಂಡ್ರು ಅವರು ಅದಕ್ಕಾಗಿ ಇವೆಲ್ಲವೂ ಸಾತ್ವಿಕ ಗುಣಗಳು ಪ್ರೀತಿಯಿಂದ ಮಾಡುವಂತದ್ದು ದಯೆಯಿಂದ ಮಾಡುವಂತದ್ದು ಅದಕ್ಕಾಗಿ ಬಸವಣ್ಣವರು ಹೇಳಿದ್ದು ಧರ್ಮದ ಮೂಲ ದಯೆ ಭಯ ಅಲ್ಲ ನಮ್ಮ ಪುರೋಹಿತ ಶಾಹಿ ಜನಾಂಗ ಭಯದ ಮೂಲಕವಾಗಿ ದೇವರನ್ನ ಸೃಷ್ಟಿಸಿ ಭಯದ ಮೂಲಕವಾಗಿ ಜನರಲ್ಲಿ ತಪ್ಪು ಕಲ್ಪನೆ ಉಂಟುಮಾಡಿ 108 ಆಡಂಬರದ ಪೂಜೆ ಮಾಡಿ 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 ಶೋಷಣೆ ಮಾಡ್ತಾ ಇದ್ದಾರ ಇದನ್ನು ಕಣ್ಣಂತ ಬಸವಣ್ಣವರು ಮನುಷ್ಯ ಬದುಕುವ ಸಲುವಾಗಿ ಈ ರಾಕ್ಷಸಿ ಪ್ರವೃತ್ತಿಯನ್ನ ಕಳ್ಕೊಳ್ಳಬೇಕು ದುಷ್ಟ ಗುಣಗಳನ್ನು ಕಳ್ಕೊಳ್ಳಬೇಕು ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಸಾತ್ವಿಕ ಗುಣಗಳನ್ನು ಬೆಳೆಸಬೇಕಾಗಿದ್ರೆ ಸುಮ್ಮನೆ ಬರೋದಿಲ್ಲ ಅದು ಕಾಯಕ ಬೇಕೇ ಬೇಕು ಕಾಯಕದ ಮೂಲಕವಾಗಿ ಆ ವ್ಯಕ್ತಿ ಶ್ರಮಿಸಿದಾಗ ಮಾತ್ರ ಆ ವ್ಯಕ್ತಿ ಒಳ್ಳೆ ಗುಣ ಬರ್ತಾ ಹೊರತು ಶ್ರಮಿಸದೆ ಊಟ ಮಾಡುವ ವ್ಯಕ್ತಿ ಆತ ಧನುಜನಾಗುತ್ತಾನೆ ರಾಕ್ಷಸನಾಗುತ್ತಾನೆ ಇಲ್ಲಿ ನಾನು ಹೇಳುವಂತ ಮಾತು ಪ್ರೀತಿ ದಯೆ ಕರುಣೆ ವಿನಯ ಆದಿ ಸಾತ್ವಿಕ ಗುಣಗಳೇ ಶರಣತನ ಪಡೆಯುವ ಗುಣಗಳಯ್ಯ ಇವು ಮೆಟ್ಟಲುಗಳು ಅವನ್ನೇ ನಾವು ಶಾಸ್ತ್ರಗಳಲ್ಲಿ ಹೇಳಲಿಕ್ಕೆ ನಮ್ಮ ವಚನಕಾರ ಹೇಳಿದಾರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂದ್ರೆ ವ್ಯಕ್ತಿ ತನ್ನ ಒಂದೊಂದು ಹಂತಕ್ಕೆ ಹಂತಕ್ಕೆ ಹೋಗಬೇಕು ಹಂತ ಹಂತವಾಗಿ ಬೆಳೆಯುವ ಬೇಕಾದ ಯಾವ ಬೇಕಾದವು ಅವನಲ್ಲಿ ದಯೆ ಇದ್ದಾಗ ಅವನಲ್ಲಿ ಪ್ರಾಮಾಣಿಕತೆ ಇದ್ದಾಗ ಅವನಲ್ಲಿ ಅಹಿಂಸೆ ಇದ್ದಾಗ ಅವನಲ್ಲಿ ಸಾತ್ವಿಕ ಗುಣ ಇದ್ದಾಗ ಸಹನೆ ಇದ್ದಾಗ ತಾಳ್ಮೆ ಇದ್ದಾಗ ನಾನು ಸ್ವಲ್ಪ ಅತಿಶಯೋಕ್ತಿಯಾಗಿ ಹೇಳಬಹುದು ನನ್ನ ಅರಿವಿನ ದೇವರು ಅರಿವಿನ ದೇವರು ಎಂದರೆ ನನ್ನ ತಿಳುವಳಿಕೆ ಮಟ್ಟಿಗೆ ಪ್ರೀತಿಯೇ ದೇವರು ಬಸವಣ್ಣ ಹೇಳಿದ ಮಾತು ಅರಿವೇ ದೇವರು ನಾನೇ ದೇವರು ಎನ್ನುವ ಮಾತೇನಿದೆಲ್ಲ ಯಾವ ಮನುಷ್ಯ ಪರಸ್ಪರನ್ನ ಪ್ರೀತಿ ಮಾಡುತ್ತಾನೋ ಅವನೇ ನಿಜವಾಗಿಯೂ ದೈವತ್ವವನ್ನು ಪಡೆದುಕೊಳ್ತಾನ ಬುದ್ಧ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಸಿಕ್ಕೊಂತಾನ ಅಂದ್ರೆ ಪ್ರೀತಿಯ ಬಂಧನದಲ್ಲಿ ಸಿಕ್ಕೊಳ್ತಾರ ಯಾರು ಪ್ರೀತಿ ಮಾಡ್ತಾರ ಸಮಾಜವನ್ನ ಅವರು ನಿಜವಾಗಿಯೂ ಶರಣರಾಗ್ತಾರ ಅಂತ ದಯಾಳುತನವನ್ನ ನಾವು ನೀವು ಪಡೆದುಕೊಳ್ಳೋಣ ಅಷ್ಟೇ ಅಲ್ಲ ವಚನಗಳ ಅಧ್ಯಯನದ ಮೂಲಕವಾಗಿ ಅವುಗಳ ನಿರ್ವಚನದ ಮೂಲಕವಾಗಿ ಹಾಡಿನ ಮೂಲಕವಾಗಿ ಮಕ್ಕಳಿಗೆ ಆ ವಚನವನ್ನು ಕಲಿಸಿದಪ್ಪರ ನಾವು ಪರೋಕ್ಷವಾಗಿ ಅವರಿಗೆ ನೈತಿಕ ಮೌಲ್ಯವನ್ನು ಕಲಿಸಿದಂತಾಗ್ತಾ ಇದೆ ಅಷ್ಟೇ ಅಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಲಿಕ್ಕೆ ನಾವಾಗಿ ಅವರಿಗೆ ಪ್ರೇರೇಪಣೆ ಕೊಟ್ಟಂತಾಗ್ತಾ ಇದೆ ಅಂತ ಮನೋಭಾವನೆಯನ್ನು ನಾವು ನೀವು ಕಲಿಯೋಣ ಮಕ್ಕಳಿಗೆ ಕಲಿಸೋಣ ಸಮಾಜಕ್ಕೂ ತಿಳಿವಳಿಕೆ ಕೊಡಲಿಕ್ಕೆ ಪ್ರಯತ್ನ ಪಡೋಣ ನಮ್ಮ ನಿಮ್ಮ ಬಾಳನ್ನು ಬೆಳಕು ಮಾಡಿಕೊಳ್ಳೋಣ ಎಲ್ಲರೂ ಚೆನ್ನಾಗಿ ಬದುಕೋಣ ಪ್ರೀತಿಯಿಂದ ಬದುಕೋಣ ಸಹನೆಯಿಂದ ಬದುಕೋಣ ದಯೆಯಿಂದ ಬದುಕೋಣ ಸರ್ವರಿಗೂ ಶರಣು ಶರಣಾರ್ಥಿ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಬಸವ